ಪ್ರತಿ ವರ್ಷವೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡ ಪ್ರಭಾ ಸಮಾಜಕ್ಕೆ ಕೊಡುಗೆ ನೀಡಿದ ಹಲವು ಸೇವಕರನ್ನ ಗೌರವಿಸ್ತಾ ಬಂದಿದೆ. ಹಾಗೆ ಈ ವರ್ಷವೂ ಸಮಾಜಕ್ಕೆ ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಹಲವಾರು ಸೇವಕರನ್ನ ಗುರುತಿಸುವ ಕಾರ್ಯಕ್ಕೆ ಮುಂದಾಗಿದೆ. ಬಾಗಲಕೋಟೆಯ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ಉಪಾಧ್ಯಕ್ಷರಾದ ಆನಂದ್ ಜಗಜಣಗಿಯವರ ಸಮಾಜ ಸೇವೆಯನ್ನ ಗುರುತಿಸಿ ಸುವರ್ಣ ಸಾಧಕರು ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಆನಂದ ಶರಣ ಬಸವರಾಜ್ ಜಿಗಜಿನ್ನಿ ಬಾಗಲಕೋಟೆಯ ನಿವಾಸಿಯಾಗಿದ್ದು ನನ್ನ ವಿದ್ಯಾಭ್ಯಾಸ ಪ್ರೈಮರಿಯಿಂದ ಬಾಗಲಕೋಟೆಯ ಸೆಂಟ್ ಆನ್ಸ್ ಶಾಲೆಯಲ್ಲಿ ಕಲಿತೆ. ನಂತರ ಬಿಎಸ್ಸಿ ವಿದ್ಯಾಭ್ಯಾಸವನ್ನು ಬಸವೇಶ್ವರ ಸೈನ್ಸ್ ಕಾಲೇಜಿನಲ್ಲಿ ಮುಗಿಸಿ ಚೆನ್ನೈನಲ್ಲಿ ಮರೈನ್ ಇಂಜಿನಿಯರಿಂಗ್ ಎರಡು ವರ್ಷ ಚೆನ್ನೈನಲ್ಲಿ ಇದ್ದು ನಂತರ ನಂದಿಮಠ್ ಕಾಲೇಜಿನಲ್ಲಿ ನನ್ನ LLB ಮುಗಿಸಿಕೊಂಡು ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಒಂದು ವರ್ಷದವರೆಗೆ ಅಲ್ಲಿಯೇ ನನ್ನ ವಕೀಲ ವೃತ್ತಿಯನ್ನು ಆರಂಭಿಸಿದೆ. ನನ್ನ ಶಾಲಾ ದಿನಗಳಲ್ಲಿ ಕೂಡ ಒಂದು ಸಮಾಜ ಸೇವೆಯ ಉದ್ದೇಶವನ್ನು ಇಟ್ಟುಕೊಂಡು ಹುಟ್ಟಿದಂಥವರು, ತಂದೆಯವರನ್ನು ನೋಡಿಕೊಂಡು ಬೆಳೆದಂಥವರು. ಅವರು ರಾಜಕೀಯ ಪಕ್ಷದಲ್ಲಿ ಕೂಡ ಇದ್ದರು, ಸಾಕಷ್ಟು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಆ ಒಂದು ನೋಡಿಕೊಂಡು ಬೆಳೆದಂಥ ನಾವುಗಳೆಲ್ಲ ಸಮಾಜಕ್ಕಾಗಿ ನಮ್ಮದಾದರೂ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕನ್ನೋ ಒಂದು ಮಹದಾಸಿ ಇಟ್ಟುಕೊಂಡವರು. ಶಾಲಾ ದಿನಗಳಲ್ಲಿ ವಿವಿಧ ಹಂತಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಕೆಲಸಗಳನ್ನು ಮಾಡ್ತಿದ್ದೆ. ಕೋವಿಡ್ನಲ್ಲಿ ಮಾಡಿದಂಥ ಕಾರ್ಯಗಳನ್ನು ಗುರುತಿಸಿ ಮಾನ್ಯ ರಾಜ್ಯಪಾಲರಾದಂಥ ತಾವರ್ಚಂದ್ ಗೆಹ್ಲೋಟ್ ಸಾಹೇಬರಿಂದ ಒಂದು ಗೌರವಾನ್ವಿತ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡೆ. ಅದು ತುಂಬ ಸಂತೋಷ, ತುಂಬ ಅಭಿಮಾನದ ಸಂಗತಿ. ಇಂತಹ ಪ್ರಶಸ್ತಿಗಳು ಬಂದಾಗ ಮನುಷ್ಯನಿಗೆ ಇನ್ನಷ್ಟು ಉತ್ತೇಜನ ಕೂಡ ಬರ್ತೈತಿ. ಅದ್ರ ಜೊತೆ ಜೊತೆಗೆ ನಾವು ಏನಾದರೂ ಹುಮ್ಮಸ್ಸು ಮಾಡಬೇಕು, ನಮ್ಮನ್ನು ಗುರುತಿಸುವಂತಹ ಸಾಕಷ್ಟು ಸಂಘ ಸಂಸ್ಥೆಗಳಿದ್ದಾವೆ. ಇನ್ನೂ ಜವಾಬ್ದಾರಿಗಳು ಈ ನಿಟ್ಟಿನಲ್ಲಿ ಹೆಚ್ಚುತ್ತವೆ ಮತ್ತು ತಮಗೆ ಕೆಲಸ ಕಾರ್ಯ ಮಾಡೋಕ್ಕೆ ಹುಮ್ಮಸ್ಸನ್ನು ನೀಡ್ತಾವೆ. ಸುವರ್ಣ ನ್ಯೂಸ್ ತುಂಬ ತುಂಬ ಧನ್ಯವಾದಗಳು. ಸಾಕಷ್ಟು ನಾವು ಸುವರ್ಣ ನ್ಯೂಸನ್ನು ಕನ್ನಡಪ್ರಭ ಪತ್ರಿಕೆಯನ್ನು ನೋಡ್ತಾ ಬಂದಿವಿ. ಈ ಕೆಲಸ ಕಾರ್ಯಗಳನ್ನು ಗುರುತಿಸಿ ಇಂತಹ ಒಂದು ಪ್ರಶಸ್ತಿಗಳನ್ನು ಕೊಟ್ಟು ಹುರಿದುಂಬಿಸ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.